ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾನ್ ಡಿಸ್ಕಶನ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಯಾವ್ದಿದೆ ಅಂತಂದ್ರೆ ಭಾರತದ ಪ್ರಮುಖ ಆರ್ಥಿಕ ಯೋಜನೆಗಳು ನಮ್ಮ ಭಾರತದಲ್ಲಿ ಈ ಒಂದು ಇತ್ತೀಚೆಗೆ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಕೆ ಎಸ್ ಎಕ್ಸಾಮ್ ಎಸಾಮ್ ಆಗಿರ್ಬಹುದು ನೆಕ್ಸ್ಟ್ ಮುಂಬಂತ ಫೋರ್ ನಾಟ್ ತ್ರೀ ಪಿ ಎಸ್ ಎಕ್ಸಾಮ್ ಆಗಿರ್ಬೋದು ಅಂಡ್ ವಿಲೇಜ್ ಅಕೌಂಟೆಂಟ್ ಕೆಲವೊಂದ್ ಕಡೆ ಏನ್ ಮಾಡಿದ್ದಾರೆ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಸಿಲಬಸ್ ನೋಡಿದ್ರೆ ಆರ್ಥಿಕ ಸಮೀಕ್ಷೆ ರಿಲೇಟೆಡ್ ಅಂತ ಕೊಟ್ಟಿದ್ದಾನೆ ಅದಾದ ನಂತರ ಅಂದ್ರೆ ಇವಾಗಿನ ಇತ್ತೀಚಿನ ಯೋಜನೆಗಳ ಮೇಲ್ಗಡೆ ಫೋಕಸ್ ಮಾಡಿಕೊಂಡು ಎಕನಾಮಿಕ್ ಸರ್ವೆ ರಿಲೇಟೆಡ್ ಆಗಿ ಹೇಳ್ತಾನೆ ಸೊ ಮುಂಬರ್ತಕ್ಕಂತ ಬರ್ತಕ್ಕಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ವಿಡಿಯೋ ನೋಟಿಫಿಕೇಶನ್ ಕೂಡ ಆಗಿದೆ ಈ ಎಲ್ಲಾ ಎಕ್ಸಾಮ್ಸ್ ಅನ್ನ ಮುಂದೆ ಇಟ್ಕೊಂಡು ಭಾರತದ ಪ್ರಮುಖ ಆರ್ಥಿಕ ಯೋಜನೆಗಳು ಅಂದ್ರೆ ಹಿಂದಿನ ಹಳೆಯ ಯೋಜನೆಗಳು ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗ್ತವೆ ಅಂಡ್ ಇತ್ತೀಚೆಗೆ ಬಂದಿರತಕ್ಕಂತ ಯೋಜನೆಗಳು ಕೂಡ ಪ್ರಮುಖವಾಗಿ ಆಗ್ತವೆ ಸೊ ಹಾಗಾಗಿ ಭಾರತದ ಪ್ರಮುಖ ಆರ್ಥಿಕ ಯೋಜನೆಗಳು ಅಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ನಾನು ಇವಾಗ ಹೇಳ್ತಾ ಇದ್ದೇನೆ ಏನಂಗಾದ್ರೆ ಆರ್ಥಿಕ ಯೋಜನೆಗಳು ಯಾವ್ದಕ್ ಹೇಳ್ತೀವಿ ಅಂತಂದ್ರೆ ಯಾವ್ದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ನಾವೇನ್ ಏನ್ ಮಾಡ್ಕೊಂಡಿರ್ಬೇಕು ಅಂತಂದ್ರ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿರ್ಬೇಕು ಅಥವಾ ಒಂದು ಎಕ್ಸಾಮ್ ಒಳಗಡೆ ಬೆಸ್ಟ್ ರಿಸಲ್ಟ್ ಕೊಡ್ಬೇಕು ಅಂತಂದ್ರೆ ಫಸ್ಟ್ ನಾವೇನ್ ಏನ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ಪೂರ್ವ ಸಿದ್ಧತೆಗಳನ್ನ ತಯಾರಿಗಳನ್ನ ಮಾಡ್ಕೊಂಡಿರ್ತೇವೆ ಸೊ ಹಾಗಾಗಿ ಒಂದು ಬೆಸ್ಟ್ ರಿಸಲ್ಟ್ ಸಲುವ ಅಂದ್ರೆ ಕೊಡೋ ಸಲುವಾಗಿ ಅಥವಾ ರಿಸಲ್ಟ್ ಬರೋ ಸಲುವಾಗಿ ನಾವು ಯಾವ ರೀತಿ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ತೀವೋ ಅದೇ ರೀತಿ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ನಾವು ಹಾಕೊಳ್ತಕ್ಕಂಥ ಪೂರ್ವ ಸಿದ್ಧತೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಆರ್ಥಿಕ ಯೋಜನೆಗಳು ಅಂತ ಕರಿತೀವಿ ಸೊ ಭಾರತದ ಪ್ರಮುಖ ಆರ್ಥಿಕ ಯೋಜನೆಗಳಂತಂದಾಗ ನಮ್ಮ ಭಾರತದಲ್ಲಿರ್ತಕ್ಕಂತಹ ನಮ್ಮ ಭಾರತದಲ್ಲಿರ್ತಕ್ಕಂತಹ ಈ ಒಂದು ಆ ದೇಶ ಅಭಿವೃದ್ಧಿ ಗಳಿಸಕ್ಕೆ ನಮ್ಮ ದೇಶದ ಸರ್ಕಾರ ಹಾಕೊಳ್ತಕ್ಕಂತ ಪೂರ್ವ ಸಿದ್ಧತೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಆರ್ಥಿಕ ಯೋಜನೆಗಳು ಅಂತ ಕರಿತೀವಿ ಹಾಗಾದ್ರೆ ಈ ಆರ್ಥಿಕ ಯೋಜನೆಗಳಂತಕ್ಕಂತ ಕಾನ್ಸೆಪ್ಟ್ ಅನ್ನ ಫಸ್ಟ್ ಟೈಮ್ ಪ್ರಪಂಚದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತ ನೋಡಿದ್ರೆ ಅದು ರಷ್ಯಾ ಅಂತ ಹೇಳ್ತೀವಿ ಯಾವ ರಾಷ್ಟ್ರ ಫಸ್ಟ್ ಟೈಮ್ ಅಳವಡಿಸ್ಕೊಳ್ಳುತ್ತೆ ಅಂತಂದ್ರೆ ರಷ್ಯಾ ರಷ್ಯಾ ಅಂದ್ರೂನು ಓಕೆ ಅಥವಾ ಇದಕ್ಕ ನಾವೇನೊಂದು ಕರಿತೀವಿ ಅಂತಂದ್ರ ಸೋವಿಯತ್ ಒಕ್ಕೂಟ ಅಂತ ಕರಿತೀವಿ ರಷ್ಯಾ ಅಂದ್ರೂನು ಒಂದೇ ಅಥವಾ ಸೋವಿಯತ್ ಒಕ್ಕೂಟ ಅಂದ್ರೂನು ಒಂದೇ ಸೋವಿಯತ್ ಒಕ್ಕೂಟ ಅಂದ್ರೂ ಒಂದೇ ಅಥವಾ ಇದಕ್ಕ ನಾವ್ ಇನ್ನೊಂದ್ ಹೆಸರಿಂದ ಕೂಡ ಕರಿತೀವಿ ಯಾವ್ದು ಅಂತಾರ ಯುಇ ಎಸ್ ಎಸ್ ಆರ್ ಅಂತ ಕರಿತೀವಿ ಅದ ಪ್ರಪಂಚದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಆರ್ಥಿಕ ಯೋಜನೆಗಳನ್ನ ಅಳವಡಿಸ್ಕೊಂಡಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತಾರ ರಷ್ಯಾ ಅಥವಾ ಸೋವಿಯತ್ ಒಕ್ಕೂಟ ಅಥವಾ ಯು ಎಸ್ ಎಸ್ ಆರ್ ಅಂತ ಹೇಳ್ತೀವಿ ಹಾಗಾದ್ರೆ ಈ ದೇಶ ಏನ್ ಮಾಡುತ್ತೆ ಅಂತ ಫಸ್ಟ್ ಟೈಮ್ ಅಳವಡಿಸ್ಕೊಳ್ಳುತ್ತೆ ಹಾಗಾದ್ರೆ ಯಾರ ಒಂದ್ ಅಧ್ಯಕ್ಷತೆ ಒಳಗಡೆ ಅಳವಡಿಸ್ಕೊಳ್ಳುತ್ತೆ ಅಂತಂದ್ರೆ ಓಕೆ ಯಾರ ಅಧ್ಯಕ್ಷತೆಯಲ್ಲಿ ಅಳವಡಿಸ್ಕೊಳ್ಳುತ್ತೆ ಅಂತಂದ್ರೆ ಸ್ಟಾಲಿನ್ ಅವ್ರ ಅಧ್ಯಕ್ಷತೆ ಹಾಗಾದ್ರೆ ರಷ್ಯಾದಲ್ಲಿ ಅವಾಗ ಯಾರ ಅಧ್ಯಕ್ಷರಾಗಿರ್ತಾರೆ ಅಂತಂದ್ರೆ ಸ್ಟಾಲಿನ್ ಅವ್ರ ಅಧ್ಯಕ್ಷತೆ ಅಧ್ಯಕ್ಷರಾಗಿರ್ತಾರೆ ಸೊ ಹಾಗಾದ್ರೆ ಇಲ್ಲಿ ಎಷ್ಟಲ್ಲಿ ಅಳವಡಿಸ್ಕೊಳ್ತಾರೆ ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಅಳವಡಿಸ್ಕೊಳ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೊಳಗಡೆ ಸ್ಟಾಲಿನ್ ಅವರ ಅಧ್ಯಕ್ಷತೆಯಲ್ಲಿ ರಷ್ಯಾ ದೇಶ ಏನ್ ಮಾಡುತ್ತೆ ಅಂತಂದ್ರೆ ಈ ಒಂದು ಯೋಜನೆಗಳನ್ನ ಅಳವಡಿಸ್ಕೊಳುತ್ತೆ ಹಾಗಾದ್ರೆ ನಮ್ಮ ಭಾರತ ಯಾವ ದೇಶದ ಇದನ್ನ ಎರವಲಾಗಿ ಪಡ್ಕೊಂಡಿದ ಯೋಜನೆಗಳನ್ನ ಅಂತಂದ್ರೆ ರಷ್ಯಾ ದೇಶದಿಂದ ಸೊ ರಷ್ಯಾ ದೇಶದ ಎರವಲಾಗಿ ಪಡ್ಕೊಂಡ್ ಬಂದಿರ್ತಕ್ಕಂತಹ ಈ ಯೋಜನೆಗಳನ್ನ ಓಕೆ ರಷ್ಯಾ ದೇಶದ ಎರವಲಾಗಿ ಪಡ್ಕೊಂಡಿರ್ತಕ್ಕಂತಹ ಈ ಯೋಜನೆಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ನಮಗೆ ಯಾರು ಪರಿಚಯ ಮಾಡಿಕೊಟ್ರು ಭಾರತದಲ್ಲಿ ಅಂತಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪರಿಚಯ ಮಾಡ್ಕೊಡ್ತಾರೆ ಹಾಗಾದ್ರೆ ಭಾರತಕ್ಕೆ ಈ ಒಂದು ಆರ್ಥಿಕ ಯೋಜನೆಗಳಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರನವ್ರು ಏನ್ ಮಾಡ್ಕೊಡ್ತಾರೆ ಅಂತ ಪರಿಚಯ ಮಾಡ್ಕೊಡ್ತಾರೆ ಹಾಗಾದ್ರೆ ಸರ್ ಎಂ ವಿಶ್ವೇಶ್ವರನವ್ರು ಪರಿಚಯ ಮಾಡ್ಕೊಟ್ಟಿರ್ತಕ್ಕಂತಹ ಈ ಒಂದು ಯೋಜನೆಗಳು ಅಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ಸರ್ ಎಂ ವಿಶ್ವೇಶ್ವರ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂತಹ ಈ ಒಂದು ಆ ಯೋಜನೆಗಳಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ನಮ್ಮ ಭಾರತದೊಳಗಡೆ ಅದೇ ರೀತಿ ಅಪ್ಲೈ ಮಾಡ್ತಾ ಹೋಗ್ತಾರೆ ಅಂದ್ರೆ ಜಾರಿಗೆ ತರ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಇಲ್ಲಿ ಪರಿಚಯ ಮಾಡ್ಕೊಟ್ಟಿರೋದ್ರಿಂದ ಏನಂತ ಕರಿತೀವಿ ಅಂತಂದ್ರ ಈ ಒಂದು ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ ಯಾರಿಗೆ ಅಂತಂದ್ರ ಸರ್ ಎಂ ವಿಶ್ವೇಶ್ವರನ್ ಭಾರತದಲ್ಲಿ ಈ ಒಂದು ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಯಾರಿ ಕರಿತೀವಿ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರನ್ ಅವ್ರಿಗೆ ಕರಿತೀವಿ ಈ ಯೋಜನೆಗಳಿಗಾಗಿನೇ ಯಾವ ರೀತಿ ಯೋಜನೆಗಳು ಇರ್ಬೇಕು ಭಾರತದೊಳಗಡೆ ಯಾವ ರೀತಿ ಯೋಜನೆಗಳನ್ನ ಜಾರಿಗೆ ತರಬೇಕು ಅಂತಕ್ಕಂಥದನ್ನ ನೋಡ್ಬೇಕು ಅಂತಾನೆ ಇಲ್ಲಿ ಸರ್ ಎಂ ವಿಶ್ವೇಶ್ವರನ್ ಅವ್ರ ಏನ್ ಮಾಡ್ತಾರೆ ಅಂತಂದ್ರ ಒಂದು ಬುಕ್ ಅನ್ನ ಬರೀತಾರೆ ಅದ ಯಾವ್ದು ಅಂತಂದ್ರ ಪ್ಲಾನಡ್ ಎಕೋನಾಮಿ ಫಾರ್ ಇಂಡಿಯಾ ಅಂತ ಹೇಳ್ತೀವಿ ಯಾವ ಪುಸ್ತಕ ಬರೀತಾರೆ ಅಂತಂದ್ರೆ ಪ್ಲಾನಡ್ ಎಕೋನಾಮಿ ಫಾರ್ ಇಂಡಿಯಾ ಅಂತಕ್ಕಂತ ಕೃತಿಯನ್ನು ಬರೀತಾರೆ ಪ್ಲಾನೆಡ್ ಎಕೋನಾಮಿ ಫಾರ್ ಇಂಡಿಯಾ ಅಂತಕ್ಕಂತ ಕೃತಿಯನ್ನ ಯಾರು ಬರೀತಾರೆ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಎಷ್ಟಲ್ಲಿ ಅಂತಂದ್ರೆ ಹತ್ತೊಂಬತ್ ನೂರ ಮೂವತ್ತ್ ನಾಲ್ಕರೊಳಗಡೆ ಬರೀತಾರೆ ಹತ್ತೊಂಬತ್ ನೂರ ಮೂವತ್ನಾಲ್ಕರೊಳಗಡೆ ಈ ಯೋಜನೆಗಳು ಯಾವ ರೀತಿ ಇರಬೇಕು ಭಾರತದಲ್ಲಿ ಯಾವ ರೀತಿ ಜಾರಿಗೆ ಬರಬೇಕು ಅನ್ನೋದನ್ನ ಎಲ್ಲವೂ ಒಂದು ಉದ್ದೇಶವನ್ನು ಒಳಗೊಂಡಿರತಕ್ಕಂತ ಕೃತಿಯನ್ನು ಬರೀತಾರೆ ಅಥವಾ ಪುಸ್ತಕವನ್ನು ಬರೀತಾರೆ ಅದ ಯಾವುದು ಅಂದ್ರೆ ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ ಅಂತಕ್ಕಂಥ ಕೃತಿ ಹಂಗಾದ್ರೆ ಸರ್ ಎಂ ವಿಶ್ವೇಶ್ವರನ್ ಅವರು ಯೋಜನೆಗಳಿಗಾಗಿನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ಒಂದು ಹೇಳಿಕೆ ಕೂಡ ಕೊಡ್ತಾರೆ ಅದ ಯಾವುದು ಅಂತಂದ್ರೆ ಯೋಜಿಸಿ ಇಲ್ಲವೇ ವಿನಾಶವಾಗಿ ಯೋಜಿಸಿ ಇಲ್ಲವೇ ಹಾಳಾಗಿ ಅಂತಕ್ಕಂತ ಸ್ಟೇಟ್ಮೆಂಟ್ ಯಾರ್ದು ಅಂತಂದ್ರ ಸರ್ ಎಂ ವಿಶ್ವೇಶ್ವರನ್ ಅವರು ಯೋಜಿಸಿ ಇಲ್ಲವೇ ಹಾಳಾಗಿ ಅಂತ ಹೇಳ್ತೀವಿ ಪ್ಲಾನಡ್ ಆರ್ ಪೆರಿಶ್ ಅಂತ ಹೇಳ್ತೀವಿ ಅಥವಾ ಯೋಜಿಸಿ ಇಲ್ಲವೇ ಹಾಳಾಗಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಯಾರ್ದು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರನ್ ಅವ್ರದು ಸೊ ಇದ್ರ ಜೊತೆ ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಕೂಡ ಒಂದವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದೇ ಯಾವ್ದು ಅಂದ್ರೆ ಕೈಗಾರಿಕರಣ ಇಲ್ಲವೇ ಮರಣ ಅಂತ ಅಥವಾ ಇಲ್ಲವೇ ವಿನಾಶ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಡಸ್ಟ್ರಿಯಲೈಸೇಷನ್ ಆರ್ ಪರಿಶ್ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತಂದ್ರ ಸರ್ ಎಂ ವಿಶ್ವೇಶ್ವರ ಅವರು ಹಂಗಾದ್ರೆ ಇಲ್ಲಿ ಎರಡ್ ಸ್ಟೇಟ್ಮೆಂಟ್ ಮುಖ್ಯವಾಗಿ ನೋಡ್ತೀವಿ ಕೈಗಾರಿಕೆಗಳನ್ನ ಬೆಳೆಸಿದ್ರೆ ಬೆಳೆಸಲಿಲ್ಲ ಅಂತಂದ್ರೆ ಭಾರತ ನಾಶ ಹೋಗ್ತತಿ ಅನ್ನೋ ಸ್ಟೇಟ್ಮೆಂಟ್ಗೋಸ್ಕರ ಕೈಗಾರಿಕರಣ ಇಲ್ಲವೇ ವಿನಾಶ ಅಂತಕ್ಕಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ರೀತಿ ಯೋಜನೆಗಳನ್ನ ಹಾಕೋಬೇಕು ಇಲ್ಲ ಅಂದ್ರೆ ದೇಶ ಏನಾಗ್ತತಿ ಅಂದ್ರೆ ವಿನಾಶವಾಗಿ ಹೋಗ್ತತಿ ಅಂತ ಹೇಳಿಬಿಟ್ಟು ಯೋಜಿಸಿ ಇಲ್ಲವೇ ವಿನಾಶವಾಗಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟವ್ರು ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಾಯ್ ಅವರು ಈ ಎರಡು ಸ್ಟೇಟ್ಮೆಂಟ್ ಯಾರ್ದು ಅಂದ್ರೆ ವಿಶ್ವೇಶ್ವರ ಕೊಡ್ತಾರೆ ಇದ್ರ ಪ್ರಕಾರ ನಮ್ಮ ಭಾರತದೊಳಗಡೆ ಏನಾಗ್ತತಿ ಅಂದ್ರೆ ಯೋಜನೆಗಳಂತಕ್ಕಂಥ ಅಂತಕ್ಕಂಥ ಕಾನ್ಸೆಪ್ಟ್ ಗಳು ಪ್ರಸ್ತಾವನೆ ಆಗತ್ತೆ ಎಲ್ಲಿ ಪ್ರಸ್ತಾವನೆ ಆಗತ್ತೆ ಹಾಗಾದ್ರೆ ನಮ್ಮ ಭಾರತದೊಳಗಡೆ ಯೋಜನೆಗಳಂತಕ್ಕಂತಹ ಕಾನ್ಸೆಪ್ಟ್ ಅನ್ನ ಫಸ್ಟ್ ಟೈಮ್ ಯಾವಾಗ ಪರಿಚಯ ಮಾಡ್ತಾರೆ ಯಾರು ಪ್ರಸ್ತಾವನೆ ತರ್ತಾರೆ ಅಂತಂದ್ರೆ ಹತ್ತೊಂಬತ್ ಮೂವತ್ತೆಂಟರೊಳಗಡೆ ಎಲ್ಲಿ ಅಂತಂದ್ರೆ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತೀವಿ ಬರೇ ಪರಿಚಯ ಮಾಡ್ಕೊಟ್ಟವ್ರು ಸರ್ ಎಂ ವಿಶ್ವೇಶ್ವರನಾಗಿರ್ತಾರೆ ಆದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಮಾತ್ರ ಯೋಜನೆಗಳು ಗೊತ್ತಿದ್ರೆ ಸಾಲಂಗಿಲ್ಲ ಸೊ ಹಾಗಾದ್ರೆ ಅವ್ರ ಜೊತೆ ಏನಾಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ವ್ಯಕ್ತಿಗಳಿಗೂ ಭಾರತೀಯರಿಗೆ ತಿಳಿಬೇಕು ಅಂತಕ್ಕಂತ ಉದ್ದೇಶದಿಂದ ಹರಿಪುರ ಕಾಂಗ್ರೆಸ್ ಅಧಿವೇಶನದೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಪ್ರಸ್ತಾವನೆ ತರ್ತಾರೆ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳ್ತೀವಿ ಈ ಹರಿಪುರ ಕಾಂಗ್ರೆಸ್ ಅಧಿವೇಶನದೊಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಪ್ರಸ್ತಾವನೆ ತರ್ತಾರೆ ಹಾಗಾದ್ರೆ ಈ ಹರಿಪುರ ಕಾಂಗ್ರೆಸ್ ಅಧಿವೇಶನದೊಳಗಡೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ರವರ ಅಧ್ಯಕ್ಷ ಆಗಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳ್ತೀವಿ ಸುಭಾಷ್ ಚಂದ್ರ ಬೋಸ್ ರವ್ರು ಏನಾಗಿರ್ತಾರೆ ಅಂತಾರೆ ಅಧ್ಯಕ್ಷ ಆಗಿರ್ತಾರೆ ಹರಿಪುರ ಕಾಂಗ್ರೆಸ್ ಅಧ್ಯಕ್ಷನ ಈ ಒಂದು ಹತ್ತೊಂಬತ್ತರ ಮೂವತ್ತೆಂಟರಲ್ಲಿ ಹಡದಿರ್ತಕ್ಕಂಥ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ರವರು ಆದ್ರೆ ಪ್ರಸ್ತಾವನೆ ಮಾಡಿದವರು ಸರ್ ಎಂ ವಿಶ್ವೇಶ್ವರನು ಅಲ್ಲ ಸುಭಾಷ್ ಚಂದ್ರ ಬೋಸ್ ರವ್ರನು ಅಲ್ಲ ಈ ಒಂದು ಅವಧಿ ಒಳಗಡೆ ಈ ಕಾನ್ಸೆಪ್ಟ್ ಅನ್ನ ಈ ಒಂದು ಯೋಜನಾ ಆಯೋಗ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಪ್ರಸ್ತಾವನೆ ತಂದಿರತಕ್ಕಂತಹ ವ್ಯಕ್ತಿ ಯಾರಾಗಿರ್ತಾರೆ ಅಂತಂದ್ರೆ ಯೋಜನಾ ಆಯೋಗ ಅಂದ್ರೆ ಯೋಜನೆಗಳಿಗನ್ನೇ ಏನ್ ಸ್ಥಾಪನೆ ಆಗ್ಬೇಕು ಅಂತಾರ ಯೋಜನಾ ಆಯೋಗ ಸ್ಥಾಪನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಯೋಜನಾ ಆಯೋಗವನ್ನ ಶಿಫಾರಸು ಯಾರು ಮಾಡ್ತಾರೆ ಅಥವಾ ಅದನ್ನ ಪ್ರಸ್ತಾವನೆ ಮಾಡಿದವ್ರು ಯಾರು ಅಂತಂದ್ರ ಜವಾಹರಲಾಲ್ ನೆಹರು ಅವರು ಇರ್ತಾರೆ ಜವಾಹರಲಾಲ್ ನೆಹರು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಪ್ರಸ್ತಾವನೆ ತರ್ತಾರೆ ಆದ್ರೆ ಈ ಅವಧಿಯೊಳಗಡೆ ಹತ್ತೊಂಬತ್ತರ ಮೂವತ್ತೆಂಟರೊಳಗಡೆ ಬ್ರಿಟಿಷರ ಆಧಿಪತ್ಯ ಭಾರತ ಒಳಗಡೆ ಆಳ್ವಿಕೆ ಇರೋದ್ರಿಂದ ಆ ಟೈಮ್ ಒಳಗಡೆ ಯೋಜನಾ ಆಯೋಗ ಆಯೋಗ ಏನಾಗತ್ತೆ ಅಂದ್ರೆ ತಿರಸ್ಕಾರ ಆಗತ್ತೆ ಅದ ನಂತರ ಏನಾಗ್ತತಿ ಅಂತರ ಭಾರತದೊಳಗಡೆ ಸ್ವಾತಂತ್ರ್ಯ ಸಿಗುತ್ತೆ ಕೆಲವೊಂದು ಸಣ್ಣ ಪುಟ್ಟ ಯೋಜನೆಗಳು ಏನಾಗಿರ್ತಾವ ಅಂತರ ಜಾರಿಗೆ ಬಂದಿರ್ತಾವೆ ಆದ್ರೆ ಯೋಜನಾ ಸಮಿತಿಯನ್ನ ಸ್ಥಾಪನೆ ಮಾಡಕ್ ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ತಿರಸ್ತಾರ ಮಾಡ್ತಾರೆ ಸೊ ಇದಾದ ನಂತರ ಹತ್ತೊಂಬತ್ ನೂರ ನಲ್ವತ್ತೇಳರಲ್ಲಿ ಯಾವಾಗ ನಮ್ಗೆ ಸ್ವತಂತ್ರ ಸಿಗುತ್ತೋ ಅದಾದ ನಂತರ ಭಾರತೊಳಗಡೆ ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಯೋಜನೆಗಳನ್ನ ರಚಿಸಕ್ಕಂತನೇ ಯೋಜನಾ ಆಯೋಗ ಇರ್ಬೇಕು ಪ್ಲಾನಿಂಗ್ ಕಮಿಷನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಯೋಜನಾ ಆಯೋಗನ ಸ್ಥಾಪನೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶದಿಂದಾನೆ ಹತ್ತೊಂಬತ್ ನೂರ ಹತ್ತೊಂಬತ್ ನೂರ ಒಳಗಡೆ ಯಾರ ಅಧ್ಯಕ್ಷತೆಯಲ್ಲಿ ಅಂತಂದ್ರ ಕೆ ಸಿ ನಿಯೋಗಿ ಅಂತ ಹೇಳ್ತೀವಿ ಸೊ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆ ಒಳಗಡೆ ಹೌದಾ ಯಾರ ಅಧ್ಯಕ್ಷತೆಯಲ್ಲಿ ಅಂತರ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಏನ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಕೆ ಸಿ ನಿಯೋಗಿ ಅವರ ಅಧ್ಯಕ್ಷತೆಯಲ್ಲಿ ಏನ್ ಸ್ಥಾಪನೆ ಆಗುತ್ತೆ ಅಂತಂದ್ರ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ನೇಮಕ ಮಾಡ್ತಾರೆ ರಾಷ್ಟ್ರೀಯ ಯೋಜನಾ ಸಮಿತಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಯೋಜನಾ ಸಮಿತಿ ಯಾರ ಒಂದು ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಗುತ್ತೆ ಅಂತಂದ್ರ ಕೆ ಸಿ ನಿಯೋಗಿಯವರ ಒಂದು ಯೋಜನೆ ಅಂದ್ರ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಕೆ ಸಿ ನಿಯೋಗಿ ಅವರಾಗಿರ್ತಾರೆ ಹತ್ತೊಂಬತ್ತೂರ ನಲ್ವತ್ತೆಂಟರೊಳಗಡೆ ಈ ಒಂದು ಯೋಜನಾ ಆಯೋಗದ ಕುರಿತು ಅಧ್ಯಯನ ಮಾಡಕ್ಕಂತಾನೆ ಕೆ ಸಿ ನಿಯೋಗಿ ಅವರ ನೇತೃತ್ವದ ಒಳಗಡೆ ಈ ಒಂದು ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ನೇಮಕ ಮಾಡ್ತಾರೆ ಇದೇನ್ ಮಾಡುತ್ತೆ ಅಂದ್ರ ವರದಿ ಕೊಡುತ್ತೆ ಏನೊಂದು ವರದಿ ಕೊಡ್ತತಿ ಅಂದ್ರ ಹತ್ತೊಂಬತ್ ನೂರ ಐವತ್ತೊಳಗಡೆ ನೀವೇನ್ ಮಾಡ್ಕೊಡ್ರಿ ಅಂತಾರ ಯೋಜನಾ ಆಯೋಗನ ಸ್ಥಾಪನೆ ಮಾಡ್ಕೊಡ್ರಿ ಅಂತೇಳಿ ವರದಿ ಕೊಡುತ್ತೆ ಸೊ ಹಾಗಾದ್ರೆ ಅದರ ಪ್ರಕಾರ ಹತ್ತೊಂಬತ್ ನೂರ ಐವತ್ತು ಮಾರ್ಚ್ ಹದಿನೈದರಂದ ಏನ್ ಮಾಡ್ತಾರೆ ಅಂತಂದ್ರ ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ ನೂರ ಐವತ್ತು ಮಾರ್ಚ್ ಹದಿನೈದರಂದು ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಅದೇ ಯೋಜನಾ ಆಯೋಗನ ಯಾವುದು ಅಂತಂದ್ರೆ ಎನ್ ಪಿ ಸಿ ಅಂತಕ್ಕಂಥದ್ದು ಎನ್ ಪಿ ಸಿ ಅಂತಂದ್ರೆ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ ಹೇಳ್ತು ಕಮಿಟಿ ಬೇರೆ ಕಮಿಷನ್ ಬೇರೆ ಸೊ ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಹೇಳ್ತು ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಸ್ಥಾಪನೆ ಆಗುತ್ತೆ ರಾಷ್ಟ್ರೀಯ ಯೋಜನಾ ಆಯೋಗ ಅಂತ ಹೇಳ್ತೀವಿ ಬಟ್ ಇಲ್ಲಿ ಕಂಡೀಷನ್ ಆಗ್ತಾರೆ ಏನ್ ಕಂಡೀಷನ್ ಇರುತ್ತೆ ಅಂತಂದ್ರೆ ಇಲ್ಲಿ ಹಾಗಾದ್ರೆ ನೀವೇನ್ ಮಾಡ್ರಿ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಮಾಡ್ಕೊಳಕ್ ಪರ್ಮಿಷನ್ ಕೊಡ್ತೀವಿ ಸ್ಥಾಪನೆ ಆಗುತ್ತೆ ಅದಾದ ನಂತರ ಇದ್ರ ಅಧ್ಯಕ್ಷ ಕಂಪಲ್ಸರಿ ಆಗ್ಬೇಕು ಅಂತಂದ್ರೆ ಪ್ರಧಾನ ಮಂತ್ರಿನೇ ಅಧ್ಯಕ್ಷರ ಆಗ್ಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಆಗ್ತಾರೆ ಹೌದಾ ಪ್ರಧಾನ ಮಂತ್ರಿನ ಕಡ್ಡಾಯವಾಗಿ ಏನಾಗಿರ್ಬೇಕು ಅಂದ್ರೆ ಯೋಜನಾ ಆಯೋಗದ ಅಧ್ಯಕ್ಷ ಆಗಿರ್ಬೇಕು ಅಂತ ರೂಲ್ಸ್ ಅನ್ನ ಹಾಕ್ತಾರೆ ಅದ್ರ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಭಾರತದ ಮೊಟ್ಟ ಮೊದಲ ಪ್ರಧಾನ ಮಂತ್ರಿ ಆಗಿರ್ತಕ್ಕಂತ ಜವಾಹರ್ಲಾಲ್ ನೆಹರು ಅವರು ಎನ್ ಪಿ ಸಿ ಯ ಮೊದಲ ಮುಖ್ಯಸ್ಥರಾಗ್ತಾರೆ ಹಾಗಾದ್ರೆ ಭಾರತದ ರಾಷ್ಟ್ರೀಯ ಯೋಜನಾ ಆಯೋಗ ಅಂದ್ರೆ ರಾಷ್ಟ್ರೀಯ ಯೋಜನಾ ಆಯೋಗದ ಮೊದಲ ಮುಖ್ಯಸ್ಥ ಯಾರು ಅಂತಂದ್ರೆ ಜವಾಹರಲಾಲ್ ನೆಹರೂ ನೆಹರು ಅವರು ಜವಾಹರಲಾಲ್ ನೆಹರೂ ನೆಹರು ಅವರು ಹಂಗಾದ್ರೆ ಇದೇ ಒಂದು ಜವಾಹರಲಾಲ್ ನೆಹರೂ ನೆಹರು ಅವರು ಏನ್ ಮಾಡ್ತಾರೆ ಅಂತಂದ್ರ ಇಲ್ಲಿ ಅಧಿಕಾರ ಅಂದ್ರ ಅಧ್ಯಕ್ಷರಾಗಿ ಬರ್ತಾರೆ ಬಂದ ಮೇಲೆ ನಮಗ್ ಗೊತ್ತು ಅಹ್ ಪಂಚವಾರ್ಷಿಕ ಯೋಜನೆಗಳಂತಕ್ಕಂತ ಕಾನ್ಸೆಪ್ಟ್ ಅನ್ನ ಪರಿಚಯ ಮಾಡ್ಕೊಡ್ತಾರೆ ಅದ್ರ ಪ್ರಕಾರ ನಮ್ಮ ಭಾರತ ಒಳಗಡೆ ಏನಾಗ್ತತಿ ಅಂತಂದ್ರೆ ಟೋಟಲ್ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರ್ತವೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಎಷ್ಟು ವರ್ಷ ಜಾರಿಯಲ್ಲಿರ್ತವು ಅಂತಂದ್ರೆ ಟೋಟಲ್ ಅರವತ್ತೈದು ವರ್ಷಗಳ ಕಾಲ ಇರ್ತವೆ ಒಟ್ಟು ಎಷ್ಟು ವರ್ಷಗಳ ಕಾಲ ಅಂತಾರ ಅರವತ್ತೈದು ವರ್ಷಗಳ ಕಾಲ ಈ ಪಂಚವಾರ್ಷಿಕ ಯೋಜನೆಗಳು ಇರ್ತವೆ ಹಂಗಾದ್ರೆ ಎಷ್ಟು ಟೋಟಲ್ ಪಂಚವಾರ್ಷಿಕ ಯೋಜನೆಗಳು ಅಂತಂದಾಗ ಈ ಒಂದು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳ್ತಿವಿ ಹಾಗಾದ್ರೆ ಯಾವ್ಯಾವ್ದು ಯಾವ್ಯಾವ ವರ್ಷದಿಂದ ಇದಾವೆ ಮೊದಲಿದ್ದು ಹತ್ತೊಂಬತ್ ನೂರ ಐವತ್ತೊಂದರಿಂದ ಐವತ್ತಾರು ವರ್ಗು ಮೊದಲನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ಐವತ್ತಾರರಿಂದ ಅರವತ್ತೊಂದರವರೆಗೂ ಎರಡನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ಅರವತ್ತೊಂದರಿಂದ ಅರವತ್ತಾರುವರೆಗುನು ಮೂರನೇ ಪಂಚವಾರ್ಷಿಕ ಯೋಜನೆ ಏನಾಗಿರುತ್ತೆ ಅಂತಂದ್ರೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೂ ಅರವತ್ ರಜಾವಧಿ ಅಂತ ಜಾರಿಯಲ್ಲಿರತ್ತೆ ಅದ ರಜಾವಧಿ ಅಂತ ಜಾರಿಯಲ್ಲಿರತ್ತೆ ಅದಾದ ನಂತರ ಹತ್ತೊಂಬತ್ ನೂರ ಅರವತ್ ಒಂಬತ್ತರಿಂದ ಹತ್ತೊಂಬತ್ ನೂರ ಏನಾಗಿರುತ್ತೆ ಅಂತಂದ್ರ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ಎಪ್ಪತ್ ನಾಲ್ಕರಿಂದ ಎಪ್ಪತ್ತೆಂಟರವರೆಗುನ ಏನಾಗಿರುತ್ತೆ ಅಂತಂದ್ರೆ ಐದನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಬಟ್ ಇದಾದ ನಂತರ ಹತ್ತೊಂಬತ್ ನೂರ ಎಪ್ಪತ್ತೆಂಟರಿಂದ ಎಂಬತ್ತರವರೆಗೂನು ಮತ್ತೆ ಎರಡನೇ ರಜಾವಧಿ ಇದನ್ನ ಉರುಳುವ ಯೋಜನೆ ಅಥವಾ ಪರಿವರ್ತಕ ಯೋಜನೆ ಅಥವಾ ಆವರ್ತಕ ಯೋಜನೆ ರೋಲಿಂಗ್ ಪ್ಲಾನ್ ಅಂತ ಕರಿತೀವಿ ಸೊ ಯಾವುದು ಅಂತಾರ ಇದು ಎರಡನೇ ರಜಾವಧಿ ಇದಾದ ನಂತರ ನೆಕ್ಸ್ಟ್ ಹತ್ತೊಂಬತ್ ನೂರ ಎಂಬತ್ತರಿಂದ ಹತ್ತೊಂಬತ್ ನೂರ ಏನಾಗಿರುತ್ತೆ ಅಂತಂದ್ರ ಆರನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ಎಂಬತ್ತೈದರಿಂದ ಹತ್ತೊಂಬತ್ ನೂರ ತೊಂಬತ್ತರವರೆಗು ಏನು ಅಂತಂದ್ರ ಏಳನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತೆ ಅದಾದ ನಂತರ ಮತ್ತೆ ಹತ್ತೊಂಬತ್ ನೂರ ತೊಂಬತ್ತು ತೊಂಬತ್ ಒಂದರಿಂದ ತೊಂಬತ್ತೆರಡರ ತನ ಏನಾಗಿರುತ್ತೆ ಅಂತಂದ್ರ ಈ ಒಂದು ಮೂರನೇ ರಜಾವಧಿ ಅಂತ ಘೋಷಣೆ ಆಗತ್ತೆ ಮೂರನೇ ರಜಾವಧಿ ಅಂತ ಘೋಷಣೆ ಆಗಿರುತ್ತೆ ಸೊ ಅದಾದ ನಂತರ ಅದಾದ ನಂತರ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ತೊಂಬತ್ತೇಳರವರೆಗೂನು ಎಂಟನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಹತ್ತೊಂಬತ್ ನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಎರಡರವರೆಗೂ ಈ ಒಂದು ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಅದಾದ ನಂತರ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಏಳರವರೆಗೂ ಹತ್ತನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಹನ್ನೆರಡರವರೆಗೂನು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರುತ್ತೆ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೂ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಏನಾಗಿರುತ್ತೆ ಅಂತಂದ್ರೆ ಜಾರಿಯಲ್ಲಿರತ್ತೆ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರತ್ತ ಹಂಗಾದ್ರೆ ಈ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿದ್ದಾಗ ಎರಡ್ ಸಾವಿರದ ಹದಿನಾಲ್ಕು ಮಾರ್ಚಕ್ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾರೆ ಹೌದಾ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದಿರತಕ್ಕಂತ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದರನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಭಾರತ ಒಳಗಡೆ ಅರವತ್ತೈದು ವರ್ಷಗಳ ಕಾಲ ಏನ್ ಮಾಡಿದವು ಅಂತ ಅಭಿವೃದ್ಧಿಯನ್ನ ಸಾಧಿಸಿದಾವೆ ಸಾಕು ಇವುಗಳಿಗ್ ಕೂಡ ಏನ್ ಮಾಡುವ ಒಂದ್ ರಿಟೈರ್ಮೆಂಟ್ ಕೊಡೋನು ಸಾಕು ಅಂತ ಹೇಳಿಬಿಟ್ಟು ಅವುಗಳನ್ನ ತಗ ಅದರ ಅವುಗಳನ್ನ ಬದಲಾಗಿ ಏನ್ ಜಾರಿಗೆ ತರ್ತಾರೆ ಇಲ್ಲಿ ಜಾರಿಗೆ ತರಂಗಿಲ್ಲ ಆಗಸ್ಟ್ ಒಳಗಡೆ ಎರಡ್ ಸಾವಿರದ ಹದಿನಾಲ್ಕರದ ಆಗಸ್ಟ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಈ ಒಂದು ನೀತಿ ಆಯೋಗದ ಪ್ರಸ್ತಾವನೆ ಮಾಡ್ತಾರೆ ಯಾವಾಗ ಅಂತಂದ್ರ ಆಗಸ್ಟ್ ಹದಿನೈದ್ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ನೀತಿ ಆಯೋಗನ ಸ್ಥಾಪನೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಸ್ತಾವನೆ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಪ್ರಸ್ತಾವನೆ ಮಾಡ್ತಾರೆ ಅದ್ರ ಪ್ರಕಾರ ಈ ನೀತಿ ಆಯೋಗ ಅನ್ನೋದು ಎರಡ್ ಸಾವಿರದ ಹದಿನೈದು ಜನವರಿ ಒಂದಕ್ಕೆ ಏನಾಗುತ್ತೆ ಅಂತಂದ್ರೆ ನೀತಿ ಆಯೋಗ ಜಾರಿಗೆ ಬರುತ್ತೆ ನೀತಿ ಆಯೋಗ ಅಂತಕ್ಕಂಥದ್ದು ಎಷ್ಟು ಜಾರಿಗೆ ಬರುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಜಾರಿಗೆ ಬರುತ್ತೆ ಸೊ ಹಾಗಾದ್ರೆ ಎರಡ್ ಎರಡ್ ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಅಂತಕ್ಕಂಥ ಜಾರಿಗೆ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಎರಡ್ ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಜಾರಿಗೆ ಬರುತ್ತೆ ನೀತಿ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಕ್ಕಂಥ ನೀತಿ ಆಯೋಗ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಆ ಸೊ ಹಾಗಾದ್ರೆ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಯೋಜನಾ ಆಯೋಗದ ಬದಲಾಯಿತ ರೂಪಣೆ ಯಾವುದು ಅಂತಂದ್ರೆ ನೀತಿ ಆಯೋಗ ಯೋಜನಾ ಆಯೋಗ ಬೇರೆಗೆಲ್ಲ ನೀತಿ ಆಯೋಗ ಬೇರೆ 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 ಅಂತಲ್ಲ ಅದರ ಬದಲಾಯಿತ ರೂಪಣೆ ಯಾವುದು ಅಂತಂದ್ರೆ ನೀತಿ ಆಯೋಗ ಅಂತ ಹೇಳ್ತೀವಿ ಹಾಗಾದ್ರೆ ಅರವತ್ತೈದು ವರ್ಷಗಳ ಕಾಲ ಭಾರತವನ್ನ ಪಂಚವಾರ್ಷಿಕ ಯೋಜನೆಗಳು ಅಭಿವೃದ್ಧಿಗೊಳಿಸಿದ್ರೆ ಎರಡ್ ಸಾವಿರದ ಹದಿನೈದರಿಂದ ಭಾರತವನ್ನ ಯಾರು ಅಭಿವೃದ್ಧಿಗೊಳಿಸಿದ್ದಾರೆ ಅಂತಂದ್ರೆ ನೀತಿ ಆಯೋಗ ಅಭಿವೃದ್ಧಿಗೊಳಿಸ್ತಾ ಇದೆ ಹೌದಾ ಯಾವುದು ಅಂತಂದ್ರೆ ನೀತಿ ಆಯೋಗ ಇತ್ತೀಚೆಗೆ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ ಹಾಗಾದ್ರೆ ಇನ್ನ ಪಂಚವಾರ್ಷಿಕ ಯೋಜನೆಗಳು ಇಷ್ಟೆಲ್ಲಾ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು ಹಂಗಾದ್ರೆ ಪಂಚವಾರ್ಷಿಕ ಯೋಜನೆಗಳು ಬರುಕಿತ್ತ ಮುಂಚೆ ಯಾವ್ದೇ ಯೋಜನೆ ಭಾರತದೊಳಗಡೆ ಒಳಗಡೆ ಇರ್ಲಿಲ್ಲ ಅಂತಲ್ಲ ಇದ್ವು ಹೌದಾ ಸುಮಾರು ಯೋಜನೆಗಳು ಏನಾಗ್ತವು ಅಂದ್ರೆ ಭಾರತದೊಳಗಡೆ ಜಾರಿಯಲ್ಲಿ ಇರ್ತವೆ ಸೊ ಹಾಗಾದ್ರೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರುಕಿತ್ತ ಮುಂಚೆ ಇದ್ದಿರ್ತಕ್ಕಂತಹ ಕೆಲವೊಂದಿಷ್ಟು ಆರ್ಥಿಕ ಯೋಜನೆಗಳು ಯಾವಿದ್ವು ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರೋಕಿತ್ತ ಮುಂಚೆ ಭಾರತದೊಳಗಡೆ ಇದ್ದಿರತಕ್ಕಂತಹ ಇದ್ದಿರ್ತಕ್ಕಂತಹ ಆರ್ಥಿಕ ಯೋಜನೆಗಳು ಯಾವ ಇದ್ವು ಅಂತಂದ್ರ ಮೊದಲದ್ದು ಬಾಂಬೆ ಯೋಜನೆ ಅಂತ ಹೇಳ್ತೀವಿ ಬಾಂಬೆ ಯೋಜನೆ ಬಾಂಬೆ ಯೋಜನೆ ಎಷ್ಟಲ್ಲಿ ಜಾರಿಯಲ್ಲಿ ಬರುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ನಾಲ್ಕರಲ್ಲಿ ಜಾರಿಯಲ್ಲಿರುತ್ತೆ ಸ್ವತಃ ಸೇವಕಿತ ಮುಂಚೆನೆ ಹತ್ತೊಂಬತ್ ನೂರ ನಲ್ವತ್ ನಾಲ್ಕರಲ್ಲಿ ಅಂತಾರ ಬಾಂಬೆ ಯೋಜನೆ ಅಂತಕ್ಕಂಥ ಜಾರಿಯಲ್ಲಿರುತ್ತೆ ಹಾಗಾದ್ರೆ ಈ ಯೋಜನೆಯನ್ನ ರಚಿಸಿದವ್ರು ಯಾರು ಬಾಂಬೆ ಯೋಜನೆಯನ್ನ ರಚನೆ ಯಾರು ಮಾಡ್ತಾರೆ ಅಂತಂದ್ರೆ ಆರ್ದಿಲ್ ಶಾರ್ ದಲಾಲ್ ಅಂತ ಹೇಳ್ತೀವಿ ಆರ್ದಿಲ್ ಶಾರ್ ದಲಾಲ್ ಸೊ ಆರ್ದಿಲ್ ಶಾರ್ ದಲಾಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಬಾಂಬೆ ಯೋಜನೆ ಅಂತಕ್ಕಂಥ ಯೋಜನೆ ರೂಪಿಸ್ತಾರೆ ಹಾಗಾದ್ರೆ ಇದನ್ನ ಏನಾಗಿತ್ತು ಇದರ ಆದ್ಯತೆ ಯಾಕೆ ಬಾಂಬೆ ಯೋಜನೆ ಜಾರಿಗೆ ಬರುತ್ತೆ ಏನಾಗಿತ್ತು ಅಂತಂದ್ರೆ ನಮ್ಮ ಭಾರತದಲ್ಲಿರ್ತಕ್ಕಂತ ಆ ಸಮಯದೊಳಗಡೆ ಇದ್ದಿರತಕ್ಕಂತ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಕೈಗಾರಿಕೆಗಳ ಅಭಿವೃದ್ಧಿಗಾಗಿನೇ ಜಾರಿಗೆ ತಂದದ್ದು ಯಾವುದು ಅಂತಂದ್ರ ಬಾಂಬೆ ಯೋಜನೆ ಈ ಯೋಜನೆಯಲ್ಲಿ ಪ್ರಮುಖವಾಗಿ ಮೂರ್ ಹೆಸರನ್ನ ನಾವು ಗುರುತಿಸ್ತೀವಿ ಮೂರ್ ಜನರ ಹೆಸರನ್ನ ನಾವು ಗುರುತಿಸ್ತೀವಿ ಒಬ್ರು ಯಾರು ಅಂತರ ಆ ಜಾನ್ ಮಥಾಯಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಬಿರ್ಲಾ ಆಗಿರ್ಬೋದು ಅದ ಜೆ ಆರ್ ಡಿ ಟಾಟಾ ಮತ್ತು ಜೆ ಪಿ ಬಿರ್ಲಾ ಅಂತ ಏನ್ ಹೇಳ್ತಿವ ಈ ಮೂರು ವ್ಯಕ್ತಿಗಳು ಏನಾಗಿರ್ತಾರೆ ಅಂದ್ರೆ ಪ್ರಮುಖ ಉದ್ಯಮಿಗಳಾಗಿರ್ತಾರೆ ಸೊ ಪ್ರಮುಖ ಉದ್ಯಮಿಗಳಾಗಿ ಏನಾಗ್ತಾರೆ ಅಂತಂದ್ರೆ ಇವ್ರು ಇರ್ತಾರೆ ಸೊ ಹಾಗಾಗಿ ಬಾಂಬೆ ಯೋಜನೆಯನ್ನು ರಚನೆ ಮಾಡಿದವರು ಯಾರು ಅಂತಾರ ಆರ್ದಿಲ್ ಶಾರ್ ದಲಾಲ್ ಅಂತಕ್ಕಂತ ವ್ಯಕ್ತಿ ಹಾಗಾದ್ರೆ ಆದ್ಯತೆ ಯಾವ್ದು ಕೊಟ್ಟಿರ್ತಾರೆ ಅಂತಂದ್ರ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಭಿವೃದ್ಧಿ ಅಂತ ಹೇಳ್ತೀವಿ ಅಭಿವೃದ್ಧಿಗೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಯಾವ್ದ್ ಎಲ್ಲಿ ಅಂತಂದ್ರ ಈ ಒಂದು ಬಾಂಬೆ ಯೋಜನೆ ಒಳಗಡೆ ಹತ್ತೊಂಬತ್ತರ ನಲ್ವತ್ ಜಾರಿಗೆ ಬರುತ್ತೆ ಬಾಂಬೆ ಯೋಜನೆ ಅಂತಕ್ಕಂಥದ್ದು ಸೊ ಹಾಗಾಗಿ ಯಾರು ರಚಿಸಿದ್ದು ಅಂದ್ರ ಆರ್ದಿಲ್ ಶೌರ್ ದಲಾಲ್ ಅಂತಕ್ಕಂಥ ವ್ಯಕ್ತಿ ಏನ್ ಉದ್ದೇಶ ಇರ್ತತಿ ಅಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶದನ್ನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಬಾಂಬೆ ಯೋಜನೆ ಅಂತ ಹೇಳ್ತೀವಿ ಒಂದ್ ಸೈಡ್ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಮಾಡೋರು ಕೈಗಾರಿಕೆಗಾಗಿ ಬಾಂಬೆ ಯೋಜನೆಯನ್ನ ತರ್ತಾರೆ ಈ ಯೋಜನೆ ತಂದ್ರು ಅಂತ ಹೇಳ್ಬಿಟ್ಟು ಇದಕ್ಕೆ ಅಪೋಸಿಟ್ ಯಾವುದು ಅಂದ್ರ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳು ಸೊ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನ ಕೂಡ ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದ್ರ ಪ್ಯಾರಲಲ್ ಆಗಿನೇನೆ ಅಂದ್ರೆ ಹತ್ತೊಂಬತ್ತರ ನಲ್ವತ್ ಇದು ಇದ್ ಜಾರಿಗೆ ಬರುತ್ತೆ ಅವಾಗ್ನೆ ಹತ್ತೊಂದ್ರಲ್ವತ್ತೈದು ಅಂದ್ರೆ ಅದ್ರ ನೆಕ್ಸ್ಟ್ ಇಯರ್ ಒಳಗನೆ ಜಾರಿಗೆ ತಂದದ್ ಯಾವ್ದು ಅಂತಂದ್ರ ಗಾಂಧಿ ಯೋಜನೆ ಅಂತ ಹೇಳ್ತೀವಿ ಸೊ ಎರಡನೇದಾಗಿ ಬರೋದು ಯಾವ್ದು ಅಂತಂದ್ರ ಗಾಂಧಿ ಯೋಜನೆ ಸೊ ಗಾಂಧಿ ಯೋಜನೆ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಗಾಂಧಿ ಯೋಜನೆ ಅಂತ ಹೇಳ್ತೀವಿ ಸೊ ಗಾಂಧಿಯನ್ ಪ್ಲಾನ್ ಅಥವಾ ಗಾಂಧಿ ಯೋಜನೆ ಜಾರಿಗೆ ಬರುತ್ತೆ ಹಾಗಾದ್ರೆ ಯಾವ ವರ್ಷ ಜಾರಿಗೆ ಬಂತು ಅಂತ ನೋಡಿದ್ರೆ ಗಾಂಧಿ ಯೋಜನೆ ಜಾರಿಗೆ ಬಂದಿರತಕ್ಕಂತಹ ವರ್ಷ ಅಂತ ನೋಡಿದ್ರೆ ಯಾವ ವರ್ಷ ಜಾರಿಗೆ ಬಂತು ಅಂತಂದ್ರೆ ಹತ್ತೊಂಬತ್ ನೂರ ಜಾರಿಗೆ ಬರುತ್ತೆ ಗಾಂಧಿಯನ್ ಪ್ಲಾನ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ರಚನೆ ಮಾಡಿದವ್ರು ಯಾರು ಅಂತಂದ್ರೆ ರಚನೆ ಮಾಡಿದವರು ಯಾರು ಅಂತಂದ್ರೆ ಗಾಂಧೀಜಿಯವರ ಅಪ್ಪಟ ಅನುಯಾಯಿ ಆಗಿರತಕ್ಕಂತ ಶ್ರೀಮಣ್ ನಾರಾಯಣ್ ಅಗರ್ವಾಲ್ ಅಂತ ಹೇಳ್ತೀವಿ ಯಾರು ಅಂತಂದ್ರೆ ಶ್ರೀಮಣ್ ನಾರಾಯಣ್ ಅಗರ್ವಾಲ್ ಶ್ರೀಮಣ್ ನಾರಾಯಣ್ ಅಗರ್ವಾಲ್ ಸೊ ಶ್ರೀಮಣ್ ನಾರಾಯಣ್ ಅಗರ್ವಾಲ್ ಅವ್ರ ಮಾಡ್ತಾರೆ ಅಂತಂದ್ರೆ ಗಾಂಧಿ ಯೋಜನೆಯನ್ನ ಜಾರಿಗೆ ತರ್ತಾರೆ ಹತ್ತೊಂಬತ್ ನೂರ ನಲ್ವತ್ತೈದರೊಳಗಡೆ ಗಾಂಧಿ ಯೋಜನೆ ಜಾರಿಗೆ ಬರುತ್ತೆ ರಚನೆ ಮಾಡಿದವರು ಯಾರು ಅಂತಂದ್ರ ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತ ಹೇಳ್ತೀವಿ ಸೊ ಇವ್ರ ಏನ್ ಮಾಡ್ತಾರೆ ಅಂತಂದ್ರ ಈ ಯೋಜನೆಯನ್ನ ರಚನೆ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಏನ್ ಆದ್ಯತೆ ಕೊಡ್ತಾರ ಇವರಿಗೆ ಅಂತಂದ್ರೆ ನಾನು ಅವಾಗ್ಲೇ ಹೇಳಿದೆ ಮಹಾತ್ಮ ಗಾಂಧೀಜಿ ಅವರು ಕೈಗಾರಿಕೆ ಕೈಗಾರಿಕೆ ಸಪೋರ್ಟ್ ಮಾಡಿಲ್ಲ ಅಂತಲ್ಲ ಮಾಡಿದರೆ ಸಣ್ಣ ಪುಟ್ಟ ಕೈಗಾರಿಕೆಗಳು ಸರಿ ಮಿಶ್ರ ಸಪೋರ್ಟ್ ಮಾಡಿದ್ದಾರೆ ಬಟ್ ಏನು ಅಂದ್ರೆ ಅತಿ ಹೆಚ್ಚಿನ ಆದ್ಯತೆ ಅವ್ರ ಲೈಫ್ ಕೂಡ ಯಾವ್ದಾಗಿತ್ತು ಅಂತ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಆ ಗಾಂಧೀಜಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಯನ್ನು ಬೆಳೆಸ್ಬೇಕು ಅಂತಕ್ಕಂತಹ ಉದ್ದೇಶ ಯಾರ್ದಾಗಿತ್ತು ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರದ್ದಾಗಿರತ್ತೆ ಅದೇ ಕನಸನ್ನ ಈಡೇರಿಸಬೇಕು ಅಂತ ಹೊರಟೋರ್ ಯಾರು ಅಂತ ಶ್ರೀಮಣ್ಣ ನಾರಾಯಣ ಅಗರ್ವಾಲ್ ಅವರು ಹಾಗಾಗಿ ಗಾಂಧಿ ಯೋಜನೆಯ ಉದ್ದೇಶ ಏನಾಗಿತ್ತು ಆದ್ಯತೆ ಯಾವ್ದು ಕೊಟ್ಟಿರ್ತಾರೆ ಅಂತಂದ್ರ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಅಂತ ಹೇಳ್ತೀವಿ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನ ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸುವುದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಉದ್ದೇಶದೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರೆ ಗಾಂಧಿ ಯೋಜನೆ ಅಂತ ಹೇಳ್ತೀವಿ ಅದು ಗಾಂಧಿಯನ್ ಪ್ಲಾನ್ ಅಂತ ಹೇಳ್ತೀವಿ ಗಾಂಧಿ ಯೋಜನೆ ಅಂತಕ್ಕಂಥ ಜಾರಿಗೆ ಬರುತ್ತೆ ಅಲ್ಲಿ ಬಾಂಬೆ ಯೋಜನೆ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಆದ್ಯತೆ ಕೊಡುತ್ತೆ ಇಲ್ಲಿ ಗಾಂಧಿ ಯೋಜನೆ ಏನ್ ಮಾಡುತ್ತೆ ಅಂತಂದ್ರೆ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳನ್ನ ಪ್ರೋತ್ಸಾಹ ಮಾಡ್ಬೇಕು ಅಂತಾನೆ ಜಾರಿಗೆ ಬರುತ್ತೆ ಹಂಗಾದ್ರೆ ಇಲ್ಲಿ ನಮ್ಮ ಭಾರತದೊಳಗಡೆ ನಮ್ಮ ಭಾರತದೊಳಗಡೆ ಸ್ಪೆಷಲಿ ಈ ಒಂದು ಆ ನೆಕ್ಸ್ಟ್ ಬಂದಿರತಕ್ಕಂತ ಯೋಜನೆ ಯಾವುದು ಅಂತಂದ್ರ ಈ ಒಂದು ಎಲ್ಲಾ ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತಾರೆ ಅದೇ ಯಾವುದು ಅಂತಂದ್ರ ಸರ್ವೋದಯ ಯೋಜನೆ ಅಂತ ಹೇಳ್ತೇವೆ ಇದೇ ಒಂದು ಆರ್ಥಿಕ ಅಂದ್ರೆ ಇವೆಲ್ಲ ಅಂತಾರ ಒಂದೊಂದು ವರ್ಷದ ಯೋಜನೆಗಳಾಗಿರ್ತವೆ ನೆಕ್ಸ್ಟ್ ಜಾರಿಗೆ ಬಂದದ್ ಯಾವುದು ಅಂತಂದ್ರ ಸರ್ವೋದಯ ಅಂತಕ್ಕಂತಹ ಯೋಜನೆ ಸರ್ವೋದಯ ಯೋಜನೆ ಅಂತ ಹೇಳ್ತೇವೆ ಸರ್ವೋದಯ ಅಂತಕ್ಕಂತ ಯೋಜನೆ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತರ್ತಾರೆ ಹಾಗಾದ್ರೆ ಈ ಸರ್ವೋದಯ ಅಂತಕ್ಕಂತ ಯೋಜನೆ ಎಷ್ಟಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ಐವತ್ತರೊಳಗಡೆ ಜಾರಿ ಸಾರಿ ಹತ್ತೊಂಬತ್ ನೂರ ನಲ್ವತ್ತೈದರೊಳಗಡೆ ಏನಾಗುತ್ತೆ ಅಂತಂದ್ರೆ ಜಾರಿಗೆ ಬರುತ್ತೆ ಸೊ ಯಾವಾಗ ಜಾರಿಗೆ ಬಂತು ಅಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಜಾರಿಗೆ ಬಂತು ಸರ್ವೋದಯ ಯೋಜನೆ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಜಾರಿಗೆ ಬರುತ್ತೆ ಸರ್ವೋದಯ ಅಂತಕ್ಕಂತಹ ಪದವನ್ನ ಫಸ್ಟ್ ಟೈಮ್ ನಮ್ಮ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರ ಮಹಾತ್ಮ ಅವರು ಹೌದಾ ಸರ್ವೋದಯ ಅಂತಕ್ಕಂತಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರ ಮಹಾತ್ಮ ಅವರು ಸರ್ವ ಪ್ಲಸ್ ಉದಯ ಹೆಸರೇ ಹೇಳುತ್ತೆ ಸರ್ವೋದಯ ಅಂತಂದ್ರ ಎಲ್ಲ ಕ್ಷೇತ್ರಗಳ ಉದಯ ಅಂತ ಹೆಸರು ಕೊಡುತ್ತೆ ಸರ್ವೋದಯ ಅಂತ ಹೇಳ್ತೀವಿ ಹತ್ತೊಂಬತ್ ನೂರ ನಲ್ವತ್ತೈದರೊಳಗಡೆ ಮಹಾತ್ಮ ಗಾಂಧೀಜಿಯವ್ರ ಏನ್ ಮಾಡ್ತಾರೆ ಅಂತಂದ್ರ ಇದನ್ನ ಪರಿಚಯ ಮಾಡ್ಕೊಡ್ತಾರೆ ಸೊ ಇದನ್ನ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅಂದ್ರೆ ಸರ್ವೋದಯ ಅಂತಕ್ಕಂಥ ಪದ ಮಾತ್ರ ಅವ್ರು ಯೋಜನೆ ಪರಿಚಯ ಮಾಡ್ಕೊಟ್ಟಿಲ್ಲ ಸರ್ವೋದಯ ಅಂತಕ್ಕಂಥ ಒಂದು ಓಡನ್ನ ಪರಿಚಯ ಮಾಡ್ಕೊಟ್ಟವ್ರು ಯಾರು ಅಂತ ಮಹಾತ್ಮ ಗಾಂಧೀಜಿ ಅವರು ಹತ್ತೊಂಬತ್ತೂರ ನಲ್ವತ್ತೈದರಲ್ಲಿ ಈ ಈ ಒಂದು ಅನ್ನ ಏನ್ ಮಾಡ್ತಾರೆ ಅಂತಾರ ಪರಿಚಯ ಮಾಡ್ಕೊಡ್ತಾರೆ ಹಾಗಾದ್ರೆ ಈ ಯೋಜನೆಯನ್ನ ರಚನೆ ಮಾಡಿದವರು ಯಾರು ಹೌದಾ ಈ ಯೋಜನೆಯನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ಇವ್ರು ಕೂಡ ಯಾರು ಒಂದ್ ನಿಮಿಷ ಹತ್ತೊಂಬತ್ ನೂರ ಐವತ್ತರಲ್ಲಿ ಜಾರಿಗೆ ಬಂದಿರುತ್ತೆ ಸರ್ವೋದಯ ಯೋಜನೆ ಅಂತಕ್ಕಂಥದ್ದು ಹತ್ತೊಂಬತ್ತರ ಐವತ್ತರೊಳಗಡೆ ಜಾರಿಗೆ ಬಂದಿರತ್ತೆ ಹಾಗಾದ್ರೆ ಇದನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದ್ರೆ ಇವರು ಕೂಡ ಒಬ್ರು ಗಾಂಧೀಜಿಯವರ ಅಪ್ಪಟ ಅಭಿಮಾನಿ ಅಥವಾ ಅನುಯಾಯಿ ಅಂತಾನೆ ಹೇಳ್ಬೋದು ಅವರೇ ಯಾರು ಅಂತಂದ್ರೆ ಜೆಪಿ ಅಂತಾನೆ ಖ್ಯಾತರಾಗಿರ್ತಕ್ಕಂತಹ ಜಯಪ್ರಕಾಶ್ ಅವರು ಜಯಪ್ರಕಾಶ್ ನಾರಾಯಣ ಸೊ ಜಯಪ್ರಕಾಶ್ ನಾರಾಯಣ್ ಅವ್ರ ಮಾಡ್ತಾರೆ ಅಂದ್ರೆ ಸರ್ವೋದಯ ಅಂತಕ್ಕಂತಹ ಸರ್ವೋದಯ ಅಂತಕ್ಕಂಥ ಯೋಜನೆಯನ್ನ ಪರಿಚಯ ಮಾಡ್ಕೊಡ್ತಾರೆ ಸರ್ವೋದಯ ಯೋಜನೆ ಜಾರಿಗೆ ತಂದವರು ಯಾರು ಅಂತ ಜಯಪ್ರಕಾಶ್ ನಾರಾಯಣ ಅವರು ಹಾಗಾದ್ರೆ ಹೆಸರು ಹೇಳುವಂಗೆ ಇದ್ರ ಆದ್ಯತೆ ಏನಾಗಿರುತ್ತೆ ಅಂತಂದ್ರ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬೇಕು ಅನ್ನೋದು ಆದ್ಯತೆ ಆಗಿರುತ್ತೆ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಅಂತ ಹೇಳ್ತೇವೆ ಸೊ ಎಲ್ಲಾ ಕ್ಷೇತ್ರದೊಳಗಡೆ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಕ್ಕಂತ ಉದ್ದೇಶದನ್ನೇ ಜಾರಿಗೆ ಬಂದದ್ದು ಯಾವ್ದು ಅಂತಂದ್ರ ಸರ್ವೋದಯ ಅಂತಕ್ಕಂತಹ ಯೋಜನೆ ಅದ ಯಾವ ಯೋಜನೆ ಜಾರಿಗೆ ಬರುತ್ತೆ ಅಂತರ ಓದೈ ಅಂತಕ್ಕಂತಹ ಯೋಜನೆ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಐವತ್ತರೊಳಗಡೆ ಜಯಪ್ರಕಾಶ್ ನಾರಾಯಣ್ ಅವ್ರ ಮಾಡ್ತಾರೆ ಅಂತಾರ ಈ ಯೋಜನೆಯನ್ನು ಜಾರಿಗೆ ತರ್ತಾರೆ ಇಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಕ್ಕಂತಹ ಯೋಜನೆ ಯಾವ್ದಾಗಿತ್ತು ಅಂತರ ಸರ್ವೋದಯ್ ಯೋಜನೆ ಅಂತ ಆಗಿರುತ್ತೆ ಅಂಡ್ ಇದಕ್ಕಿಂತ ಮುಂಚೆ ಮತ್ತೊಂದು ಯೋಜನೆ ಕೂಡ ಜಾರಿಗೆ ಬಂದಿರುತ್ತೆ ಅದೇ ಯಾವುದು ಅಂತಾರ ಜನತಾ ಯೋಜನೆ ಅಂತಕ್ಕಂತ ಜಾರಿಗೆ ಬಂದಿರುತ್ತೆ ಯಾವುದು ಅಂತಂದ್ರ ಜನತಾ ಯೋಜನೆ ಅಂತ ಹೇಳ್ತು ಜನರಿಗಾಗಿನೇ ಜನಾಭಿವೃದ್ಧಿಯನ್ನ ಗೊಳಿಸ್ಬೇಕು ಅಂತಾನೆ ಜನತಾ ಯೋಜನೆ ಅಂತಕ್ಕಂತಹ ಯೋಜನೆ ಜಾರಿಗೆ ಬಂದಿರುತ್ತೆ ಹಾಗಾದ್ರೆ ಈ ಜನತಾ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಯಾವ ವರ್ಷದೊಳಗಡೆ ಜಾರಿಗೆ ಬರುತ್ತೆ ಅಂತಂದ್ರೆ ಯಾವ ವರ್ಷದಲ್ಲಿ ಜಾರಿಗೆ ಬರುತ್ತೆ ಅಂತಂದ್ರೆ ಹತ್ತೊಂಬತ್ ನೂರ ನಲ್ವತ್ತೈದರೊಳಗಡೆ ಜನತಾ ಯೋಜನೆ ಅಂತಕ್ಕಂಥ ಜಾರಿಗೆ ಬರುತ್ತೆ ಇದನ್ನ ಯಾರು ರಚನೆ ಮಾಡ್ತಾರೆ ಅಂತಂದ್ರೆ ಎಂ ಎನ್ ರಾಯ್ ಅಂತ ಹೇಳ್ತೀವಿ ಹಾಗಾದ್ರೆ ಜನತಾ ಯೋಜನೆಯ ಈ ಒಂದು ರಚನೆ ಮಾಡಿದವರು ಯಾರು ಜನತಾ ಯೋಜನೆಯನ್ನ ಜಾರಿಗೆ ತಂದವರು ಯಾರು ಅಂತಂದ್ರೆ ಎಂ ಎನ್ ರಾಯ್ ಅಂತಕ್ಕಂತಹ ವ್ಯಕ್ತಿ ಈ ಯೋಜನೆಯನ್ನ ಪ್ರತಿಪಾದನೆ ಮಾಡ್ತಾರೆ ಹಾಗಾದ್ರೆ ನೂರ ನಲ್ವತ್ತೈದರಲ್ಲಿ ಜಾರಿಗೆ ಬಂದಿರತಕ್ಕಂತಹ ಎಂ ಎನ್ ರಾಯ್ ಅವರು ಜಾರಿಗೆ ತಂದಿರತಕ್ಕಂತಹ ಈ ಯೋಜನೆಯ ಆದ್ಯತೆ ಏನಾಗಿರುತ್ತೆ ಯಾವ್ದಕ್ ಹೆಚ್ಚಿನ ಪ್ರಯಾರಿಟಿನ್ ಕೊಡ್ತಾರೆ ಯಾವ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಆದ್ಯತೆ ಕೊಟ್ಟದ್ ಯಾವ್ದಕ್ಕೆ ಅಂತಂದ್ರೆ ಜನಾಭಿವೃದ್ಧಿ ಅಂತ ಹೇಳ್ತೇವೆ ಯಾವ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಅಂತಂದ್ರ ಜನಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಹೌದಾ ಯಾವ್ದಕ್ಕೆ ಆದ್ಯತೆ ಇರುತ್ತೆ ಅಂದ್ರ ಜನಾಭಿವೃದ್ಧಿ ಜನರನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಜಾರಿಗೆ ತಂದದ್ ಯಾವ್ದು ಅಂತಂದ್ರ ಜನತಾ ಯೋಜನೆ ಅಂತಕ್ಕಂಥದ್ದು ಇವೆಲ್ಲದ್ರ ಜೊತೆಗೆ ಮತ್ತೊಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅಥವಾ ರಸ್ತೆ ಸುಧಾರಣೆ ಮಾಡ್ಬೇಕು ಅಂತಕ್ಕಂತ ಉದ್ದೇಶ ಇಟ್ಕೊಂಡು ಜಾರಿಗೆ ಬಂದಿರತಕ್ಕಂತ ಯೋಜನೆ ಯಾವ್ದು ಅಂತಂದ್ರ ನಾಗ್ಪುರ ಯೋಜನೆ ಅಂತ ಹೇಳ್ತು ಯಾವ ಯೋಜನೆ ಜಾರಿಗೆ ಬರುತ್ತೆ ಅಂತಂದ್ರ ನಾಗ್ಪುರ ಯೋಜನೆ ನಮ್ಮ ಭಾರತದ ಮೊಟ್ಟ ಮೊದಲ ದೀರ್ಘಾವಧಿ ಯೋಜನೆ ಯಾವುದು ಅಂತಂದ್ರ ನಾಗ್ಪುರ ಯೋಜನೆ ಹತ್ತೊಂಬತ್ ನೂರ ನಲ್ವತ್ ಮೂರರಿಂದ ಐವತ್ ಮೂರು ತನ್ನ ಏನಾಗಿರುತ್ತೆ ಅಂತಂದ್ರೆ ಜಾರಿಯಲ್ಲಿರುತ್ತೆ ಹತ್ತು ವರ್ಷ ಜಾರಿಯಲ್ಲಿರತ್ತೆ ನಾಗ್ಪುರ ಯೋಜನೆ ಅನ್ನೋದು ಹತ್ತೊಂಬತ್ತರ ನೂರ ನಲ್ವತ್ ಮೂರಿಂದ ಐವತ್ ಮೂರವರೆಗೂ ಟೋಟಲ್ ಎಷ್ಟು ವರ್ಷ ಜಾರಿಯಲ್ಲಿರತ್ತೆ ಅಂತಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಏನಾಗಿರುತ್ತೆ ಅಂತಂದ್ರ ನಾಗ್ಪುರ ಯೋಜನೆ ಜಾರಿಯಲ್ಲಿರತ್ತೆ ಹಾಗಾದ್ರೆ ಇಲ್ಲಿ ಹತ್ತೊಂಬತ್ತರ ನಲ್ವತ್ ಮೂರರಿಂದ ಐವತ್ ಮೂರವರೆಗೂ ಜಾರಿಯಲ್ಲದಿರ್ತಕ್ಕಂತಹ ಈ ಯೋಜನೆಯನ್ನ ಯಾರು ಜಾರಿಗೆ ತಂದ್ರು ಅಂತಂದ್ರೆ ನಾಗ್ಪುರದಲ್ಲಿರ್ತಕ್ಕಂತಹ ಗ್ರಾಮೀಣ ಭಾಗದ ಗಳು ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಜಾರಿಗೆ ತರ್ತಾರೆ ನಾಗ್ಪುರದಲ್ಲಿರ್ತಕ್ಕಂತಹ ಗಳು ಅಂತ ಏನ್ ಹೇಳ್ತೀವಿ ಆ ಇಂಜಿನಿಯರ್ಸ್ ಗಳು ಸೇರ್ಕೊಂಡು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾರೆ ಇಂಜಿನಿಯರ್ಸ್ ಗಳು ಜಾರಿಗೆ ತಂದ್ರು ಹಾಗಾದ್ರೆ ಇಲ್ಲಿ ಈ ನಾಗ್ಪುರ ಯೋಜನೆ ಹತ್ತೊಂಬತ್ತರ ನಲ್ವತ್ ಮೂರರಿಂದ ಐವತ್ ಮೂರಲ್ಲಿ ಏನ್ ಜಾರಿಯಲ್ಲಿರುತ್ತೋ ಈ ಯೋಜನೆ ಯಾವ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿತ್ತು ಅಂತಂದ್ರ ರಸ್ತೆ ಸುಧಾರಣೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ ರಸ್ತೆ ಸುಧಾರಣೆಯನ್ನ ಮಾಡ್ಬೇಕು ಜೊತೆಗೆ ರಸ್ತೆ ಅಭಿವೃದ್ಧಿಯನ್ನ ಗೊಳಿಸ್ಬೇಕು ಅಂತಕ್ಕಂತಹ ಉದ್ದೇಶದನ್ನ ಜಾರಿಗೆ ಬಂದಿರತಕ್ಕಂತ ಯೋಜನೆ ಯಾವುದು ಅಂತಂದ್ರ ಈ ಒಂದು ನಾಗ್ಪುರ ಯೋಜನೆ ಅಂತ ಹೇಳ್ತೇವೆ ರಸ್ತೆ ಸುಧಾರಣೆಗೊಳಿಸ್ಬೇಕು ರಸ್ತೆಯನ್ನ ಅಭಿವೃದ್ಧಿಗೊಳಿಸಬೇಕು ಅಂತಕ್ಕಂತ ಉದ್ದೇಶದನ್ನೇ ಜಾರಿಗೆ ಬಂದದ್ದು ಯಾವುದು ಅಂತಂದ್ರ ಈ ಒಂದು ನಾಗ್ಪುರ ಯೋಜನೆ ಅಂತಕ್ಕಂಥದ್ದು ಹಾಗಾದ್ರೆ ಇವಿಷ್ಟು ಏನಾಗ್ತಾವ ಅಂದ್ರೆ ಭಾರತ ಒಳಗಡೆ ಪಂಚವಾರ್ಷಿಕ ಯೋಜನೆಗಳು ಬರೋಕ್ಕಿಂತ ಮುಂಚೆ ಜಾರಿಯಲ್ಲಿದ್ದಿರ್ತಕ್ಕಂತಹ ಯೋಜನೆಗಳು ಅಂತ ಹೇಳ್ತೀವಿ ಹೌದಾ ಪಂಚವಾರ್ಷಿಕ ಯೋಜನೆಗಳು ಯಾವ ರೀತಿ ನಮಗೆ ಹಂಡ್ರೆಡ್ ಪಂಚವಾರ್ಷಿಕ ಯೋಜನೆಗಳು ಏನ್ ನೋಡ್ತಿವಲ್ಲ ಆ ಎಲ್ಲಾ ಯೋಜನೆಗಳು ಜಾರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಭಾರತ ಒಳಗಡೆ ಈ ಇಷ್ಟು ಯೋಜನೆಗಳು ಏನಾಗಿರ್ತಾವ ಅಂತ ಜಾರಿಗೆ ಬರ್ತಾವೆ ಒಂದು ನಾಗ್ಪುರ ಯೋಜನೆ ಅಥವಾ ನಲ್ವತ್ ಮೂರಿಂದ ಐವತ್ ಮೂರವರೆಗೂ ಜಾರಿಯಲ್ಲಿರುತ್ತೆ ಸೊ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ಇಂಜಿನಿಯರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಜಾರಿಗೆ ತರ್ತಾರೆ ಸೊ ಹಾಗಾದ್ರೆ ರಸ್ತೆ ಸುಧಾರಣೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ ಅದಕ್ಕಿಂತ ಮುಂಚೆ ಜನತಾ ಯೋಜನೆ ಅಂತ ಜಾರಿಗೆ ಬಂದಿರುತ್ತೆ ಹತ್ತೊಂಬತ್ತರ ನಲ್ವತ್ತೈದೊಳಗಡೆ ಏನಾಗತ್ತೆ ಅಂದ್ರೆ ಜನತಾ ಯೋಜನೆ ಜಾರಿಗೆ ಬಂದಿರುತ್ತೆ ಇದನ್ನ ರೂಪಿಸಿದವರು ಯಾರು ಅಂತಂದ್ರೆ ಎಂ ಎನ್ ರಾಯ್ ಅಂತ ಹೇಳ್ತು ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜನತಾ ಯೋಜನೆಯನ್ನ ಜಾರಿಗೆ ತರ್ತಾರೆ ಹಾಗಾದ್ರೆ ಇದ್ರ ಉದ್ದೇಶ ಏನಾಗಿರ್ತತಿ ಅಂದ್ರೆ ಜನರನ್ನ ಅಭಿವೃದ್ಧಿಗೊಳಿಸಬೇಕು ಜನಾಭಿವೃದ್ಧಿಯನ್ನ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಇಂದಾನೆ ಜಾರಿಗೆ ತಂದದ್ ಯಾವುದು ಅಂತಂದ್ರ ಜನತಾ ಯೋಜನೆ ಇರುತ್ತೆ ಸೊ ಹಾಗಾದ್ರೆ ಸರ್ವೋದಯ ಯೋಜನೆ ಅಂತಕ್ಕಂಥದ್ದು ಯೋಜನೆ ಇರುತ್ತೆ ಸರ್ವೋದಯ ಅಂದ್ರೆ ಎಲ್ಲಾ ಕ್ಷೇತ್ರದ ಜನರನ್ನ ಎಲ್ಲಾ ಜನರನ್ನ ಅಭಿವೃದ್ಧಿ ಮಾಡ್ಬೇಕು ಎಲ್ಲಾ ಕ್ಷೇತ್ರಗಳನ್ನ ಅಭಿವೃದ್ಧಿಗೊಳಿಸ್ಬೇಕು ಅಂತಾನೆ ಸರ್ವೋದಯ ಯೋಜನೆಯನ್ನ ಜಾರಿಗೆ ತರ್ತಾರೆ ಹಾಗಾದ್ರೆ ಹತ್ತೊಂಬತ್ತರ ಐವತ್ತರೊಳಗಡೆ ಹತ್ತೊಂಬತ್ತರ ಐವತ್ತರಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಜಯಪ್ರಕಾಶ್ ನಾರಾಯಣವ್ರು ಏನ್ ಮಾಡ್ತಾರೆ ಅಂತ ಈ ಯೋಜನೆಯನ್ನ ಜಾರಿಗೆ ತರ್ತಾರೆ ರೂಪಿಸಿದವರು ಯಾರು ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಅವರು ಉದ್ದೇಶ ಏನಾಗಿತ್ತು ಅಂತಂದ್ರ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ಆಗಿರುತ್ತೆ ಸೊ ಗಾಂಧಿ ಯೋಜನೆ ಅಂತ ಹೇಳಿದ್ರೆ ಹತ್ತೊಂಬತ್ತರ ನಲ್ವತ್ ಜಾರಿಗೆ ಬರುತ್ತೆ ಸೊ ಶ್ರೀಮನ್ ನಾರಾಯಣ್ ಅಗರ್ವಾಲ್ ರೂಪಿಸ್ತಾರೆ ಉದ್ದೇಶ ಏನಾಗಿರ್ತತಿ ಅಂದ್ರ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರುತ್ತೆ ಹತ್ತೊಂಬತ್ತರ ನಲ್ವತ್ ಜಾರಿಗೆ ಬಂದಿರುತ್ತೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಆಗಿರುತ್ತೆ ಅದಕ್ಕಿಂತ ಮುಂಚೆ ಜಾರಿಗೆ ಬಂದದ್ ಯಾವುದು ಅಂದ್ರ ಬಾಂಬೆ ಯೋಜನೆ ಈ ಬಾಂಬೆ ಯೋಜನೆ ಹತ್ತೊಂಬತ್ತರ ನಲ್ವತ್ ನಾಲ್ಕರಲ್ಲಿ ಜಾರಿಗೆ ಬಂದಿರುತ್ತೆ ಸೊ ರಚನೆ ಮಾಡಿದವರು ಯಾರು ಅಂತಾರ ಆರ್ದಿಲ್ ಶಾರ್ ದಲಾಲ್ ಅಂತ ಹೇಳ್ತೀವಿ ಜೊತೆಗೆ ಆದ್ಯತೆ ಏನಾಗಿತ್ತು ಅಂದ್ರ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಕೈಗಾರಿಕೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಆದ್ಯತೆ ಆಗಿರುತ್ತೆ ಸೊ ಹಾಗಾದ್ರೆ ಇವಿಷ್ಟು ಏನು ಅಂದ್ರೆ ಭಾರತ ಒಳಗಡೆ ಆರ್ಥಿಕ ಯೋಜನೆಗಳು ನಮ್ಮ ಭಾರತದೊಳಗಡೆ ಒಟ್ಟು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಅರವತ್ತೈದು ವರ್ಷ ಏನ್ ಮಾಡ್ತಾವು ಅಂತಂದ್ರೆ ಕಾರ್ಯಾರಂಭ ಮಾಡಿರ್ತವೆ ಕಾರ್ಯದಲ್ಲಿರ್ತವೆ ಅರವತ್ತೈದು ವರ್ಷಗಳ ಕಾಲ ಒಳಗಡೆ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸ್ತವೆ ಈ ಒಂದು ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆದ್ಮೇಲೆನೆ ಅದು ಯೋಜನಾ ಆಯೋಗವನ್ನ ತೆಗೆದಾಕ್ ಏನನ್ ಚೇಂಜ್ ಮಾಡ್ತಾರೆ ಅಂತಾರ ನೀತಿ ಆಯೋಗ ಅಂತ ಹೇಳ್ಬಿಟ್ಟು ಮರು ನಾಮಕರಣ ಮಾಡ್ತಾರೆ ಸೊ ಅಲ್ಲಿ ಅರ್ವತ್ ವರ್ಷ ಏನ್ ಕೆಲಸ ಮಾಡಿತ್ತು ಇತ್ತೀಚೆಗೆ ಅದನ್ನ ಆರ್ಥಿಕ ಅಭಿವೃದ್ಧಿನ ಸಾಧಿಸ್ತಕ್ಕಂಥದ್ದು ಯಾವ್ದಾ ಅಂತ ನೀತಿ ಆಯೋಗ ಏನ್ ಬಹಳ ಅಂದ್ರೆ ಏನ್ ಡಿಫ್ರೆನ್ಸ್ ಐತಿ ಡಿಫರೆನ್ಸ್ ಇದಾವೆ ಏನ್ ಡಿಫ್ರೆನ್ಸ್ ಇದೆ ಪಂಚವಾರ್ಷಿಕ ಯೋಜನೆಗಳು ನೀತಿ ಆಯೋಗ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಐದೈದು ವರ್ಷಕ್ಕೊಂದ್ಸರ್ತಿ ಜಾರಿಗೆ ಬಂತು ಹೌದಾ ಪಂಚವಾರ್ಷಿಕ ಯೋಜನೆಗಳು ಐದ್ ವರ್ಷಕ್ಕೊಂದ್ಸರ್ತಿ ಜಾರಿಗೆ ಬಂದ್ರೆ ನೀತಿ ಆಯೋಗ ಏನಾಗಿತ್ತು ಅಂತಂದ್ರ ಮೂರು ವರ್ಷದ ಕ್ರಿಯಾ ಯೋಜನೆ ಅಂದ್ರೆ ಅಂತ ಹೇಳ್ತೀವಿ ಏಳು ವರ್ಷದ ಮಧ್ಯಮ ಅವಧಿ ಯೋಜನೆ ಅಂದ್ರೆ ಮಿಡ್ವಲ್ ಪ್ಲಾನ್ಸ್ ಅಂತ ಹೇಳ್ತೀವಿ ಹದಿನೈದು ವರ್ಷದ ಏನು ಅಂದ್ರೆ ದೀರ್ಘಾವಧಿ ಯೋಜನೆ ದೀರ್ಘಾವಧಿ ಯೋಜನೆ ಅಂದ್ರೆ ಯಾವ್ದು ಅಂತಂದ್ರ ಈ ಒಂದು ಲಾಂಗ್ ಟರ್ಮ್ ಪ್ಲಾನ್ ಅಂತ ಹೇಳ್ತೀವಿ ಸೊ ಈ ಒಂದು ಮೂರ್ ಸರ್ತಿ ಮೂರ್ ತರ ಯೋಜನೆಗಳನ್ನ ಏನ್ ಹಾಕೋತಾರೆ ಅಂದ್ರೆ ನೀತಿ ಆಯೋಗ ಇದು ಒಂದ್ ಡಿಫ್ರೆನ್ಸ್ ಪಂಚವಾರ್ಷಿಕ ಯೋಜನೆಗಳು ಕೇಂದ್ರದಲ್ಲಿ ಮಾತ್ರ ಜಾರಿಗೆ ಬಂದ್ರೆ ನೀತಿಯೋಗ ಏನ್ ಮಾಡುತ್ತೆ ಅಂದ್ರೆ ಕೇಂದ್ರದಲ್ಲೂ ಜಾರಿಗೆ ಬರುತ್ತೆ ರಾಜ್ಯದಲ್ಲಿನೂ ಏನ್ ಮಾಡುತ್ತೆ ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಾಕೊಳ್ಳುತ್ತೆ ಯಾವುದು ಅಂದ್ರೆ ನೀತಿಯೋಗ ಸೊ ಇದೆರಡೇ ಡಿಫ್ರೆನ್ಸ್ ಯೋಜನಾ ಆಯೋಗದೊಳಗೆ ಏನಾಗಿತ್ತು ಅಂತಂದ್ರೆ ಪರ್ಟಿಕ್ಯುಲರ್ ಒಂದೇ ಕ್ಷೇತ್ರ ಅಂತ ಹೇಳಿ ಯೋಜನಾ ಆಯೋಗ ಜಾರಿಗೆ ತರ ಫಾರ್ ಎಕ್ಸಾಂಪಲ್ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿ ಮತ್ತು ಆದ್ಯತೆ ಕೊಟ್ರೆ ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ ಆದ್ಯತೆ ಕೊಟ್ಟಿರುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆ ಸೇವಾ ವಲಯಕ್ಕೆ ಆದ್ಯತೆ ಕೊಟ್ಟಿರತ್ತೆ ಆದ್ರೆ ನೀತಿ ಆಯೋಗ ಏನ್ ಮಾಡುತ್ತೆ ಅಂತಂದ್ರೆ ಈ ಕಡೆ ಎಲ್ಲಾ ಕ್ಷೇತ್ರ ಅದರ ಉದ್ದೇಶನ ಏನು ಅಂದ್ರ ಸಸ್ಟೈನೇಬಲ್ ಗ್ರೋತ್ ಅಂತ ಹೇಳ್ತೀವಿ ಅಥವಾ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತಕ್ಕಂಥ ಉದ್ದೇಶದನ್ನೇ ಜಾರಿಗೆ ಬಂದದ್ ಯಾವುದು ಅಂತಂದ್ರೆ ಈ ಒಂದು ಯೋಜ ನೀತಿ ಆಯೋಗ ಅಂತ ಹೇಳ್ತೀವಿ ಇದು ಮೂರನೇ ಡಿಫ್ರೆನ್ಸ್ ಇನ್ನ ನಾಲ್ಕನೇ ಡಿಫ್ರೆನ್ಸ್ ಏನು ಅಂತಂದ್ರೆ ಯೋಜನಾ ಆಯೋಗ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಏನಾಗಿರ್ತತಿ ಅಂತಂದ್ರೆ ಅದರೊಳಗಡೆ ಎಷ್ಟೇ ಪಂಚವಾರ್ಷಿಕ ಯೋಜನೆಗಳನ್ನ ನೋಡಿದ್ರು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳನ್ನ ನೋಡಿದ್ರು ಓನ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾತ್ರ ನಮಗಿರ್ತಾರೆ ಬಟ್ ಈ ಯೋಜನಾ ನೀತಿ ಆಯೋಗದೊಳಗಡೆ ಹೆಂಗಿರ್ತತಿ ಅಂದ್ರೆ ಒಬ್ರು ಅಧ್ಯಕ್ಷ ಇದ್ದಾರೆ ಒಬ್ರು ಉಪಾಧ್ಯಕ್ಷ ಇದ್ದಾರೆ ಒಬ್ರು ಕಾರ್ಯದರ್ಶಿ ಇದಾರೆ ಜೊತೆಗೆ ಏನಾಗ್ತತಿ ಅಂದ್ರೆ ನಾಲ್ಕು ಜನ ಏನಿದ್ದಾರೆ ಅಂತ ಈ ಒಂದು ಪರ್ಮನೆಂಟ್ ಮೆಂಬರ್ ಅಂತಿದ್ದಾರೆ ಅಂದ್ರೆ ಶಾಶ್ವತ ಸದಸ್ಯರು ಅಂತ ಹೇಳ್ತೀವಿ ಐದ್ ಜನ ಏನಿದ್ದಾರೆ ಅಂದ್ರೆ ಅತಿಥಿ ಸದಸ್ಯರ ಅಂತ ಹೇಳ್ತೀವಿ ಐದ್ ಜನ ಅತಿಥಿ ಸದಸ್ಯರು ಇರ್ತಾರೆ ಜೊತೆಗೆ ಜೊತೆಗೆ ಏನು ಅಂದ್ರೆ ನಾಲ್ಕು ಜನ ಪದನಿಮಿತ್ತ ಸದಸ್ಯರು ಅಂತ ಇರ್ತಾರೆ ಇಷ್ಟೆಲ್ಲಾ ಜನರನ್ನು ಯಾವ್ದು ಅಂದ್ರೆ ನೀತಿ ಆಯೋಗ ಆದ್ರೆ ಯೋಜನಾ ಆಯೋಗದಲ್ಲಿ ಒಬ್ರು ಅಧ್ಯಕ್ಷರು ಒಬ್ರು ಉಪಾಧ್ಯಕ್ಷರು ಮಾತ್ರ ಇರ್ತಾರೆ ಇದು ಕೂಡ ನಮಗ್ ಬೇಸಿಕ್ ಡಿಫ್ರೆನ್ಸ್ ಪಂಚವಾರ್ಷಿಕ ಯೋಜನೆಗಳಿಗೆ ಪ್ರತಿಯೊಂದರೆಗೂ ನಾವ್ ಏನ್ ಮಾಡಿದ್ರೆ ಎಸ್ಟಿಮೇಶನ್ ಅಂತ ನೋಡಿದ್ವಿ ಅಂದ್ರ ದರ ಅಂತ ಇರ್ತಿತ್ತು ಅಥವಾ ಅಂದಾಜು ಮಾಡಿರ್ತಕ್ಕಂತಹ ದರ ಎಷ್ಟು ಆಮೇಲೆ ಸಾಧಿಸಿದ ದರ ಎಷ್ಟು ಎಷ್ಟು ಅಲ್ಲಿ ಸಕ್ಸಸ್ಫುಲ್ ಆಯ್ತು ಎಷ್ಟು ಫೇಲ್ಯೂವರ್ ಆಯ್ತು ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತಿದ್ ಬಟ್ ಯೋಜನಾ ಆಯೋಗ ಅಂದಾಗ ಪರ್ಟಿಕ ಪರ್ಟಿಕ್ಯುಲರ್ ಆಗಿ ಅದು ಯಾವ್ದೇ ಒಂದು ಎಸ್ಟಿಮೇಷನ್ ಏನಾಗುತ್ತೆ ಅಂತರ ಅದನ್ನ ಅಡ್ವಾನ್ಸ್ ಆಗಿ ಎಸ್ಟಿಮೇಶನ್ ಕೊಟ್ಟಿಲ್ಲ ಆ ಸಕ್ಸಸ್ಫುಲ್ ಆದ ನಂತರ ಎಷ್ಟು ಎಸ್ಟಿಮೇಷನ್ ಆಗೈತೆ ಅನ್ನೋದು ನಮ್ಗೆ ಲೆಕ್ಕ ಸಿಗುತ್ತೆ ಅದು ಕೂಡ ಯೋಜನಾ ಆಯೋಗ ಏನಾಗುತ್ತೆ ಅಂದ್ರೆ ಸಂವಿಧಾನೇತರ ಸಂಸ್ಥೆನೇ ಆಗಿತ್ತು ನೀತಿ ಆಯೋಗ ಕೂಡ ಏನಾಗುತ್ತೆ ಅಂದ್ರೆ ಸಂವಿಧಾನೇತರ ಸಂಸ್ಥೆ ಆಗಿನೇ ನಮ್ಮ ಭಾರತ ಒಳಗಡೆ ಕಾರ್ಯವನ್ನ ನಿರ್ವಹಿಸುತ್ತೆ ಸೊ ಹಾಗಾದ್ರೆ ಇವು ಅಷ್ಟು ಏನಾಗ್ತಾವಂತರ ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತ ಒಳಗಡೆ ಸೊ ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ನಾವ್ ಯಾರಿಗೆ ಕರಿತೀವಿ ಪರಿಚಯ ಮಾಡ್ಕೊಟ್ಟದ್ ಯಾರು ಅಂತಾರ ಜವಾಹರ್ಲಾಲ್ ನೆಹರು ಅವರು ಹಾಗಾಗಿ ಅವ್ರು ಏನಂತ ಕರಿತೀವಿ ಅಂತಾರ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ ಈ ಯೋಜನೆಗಳ ರಚನೆ ಮಾಡಕ್ಕಂತನೇ ಯೋಜನಾ ಆಯೋಗ ಅಂತ ಇನ್ ನೇಮಕ ಆಗಿರುತ್ತೋ ಆ ಯೋಜನಾ ಆಯೋಗ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಅಂದ್ರ ಕೆ ಸಿ ನಿಯೋಗಿ ಅವರ ಸಮಿತಿಯ ಶಿಫಾರಸಿನ ಮೇರೆಗೆ ಹಾಗಾದ್ರೆ ಈ ಯೋಜನಾ ಆಯೋಗ ಅಂತಕ್ಕಂತ ಪರಿಕಲ್ಪನೆಯನ್ನ ಫಸ್ಟ್ ಟೈಮ್ ಎಲ್ಲಿ ಪ್ರಸ್ತಾವನೆ ಮಾಡಿದ್ರು ಅಂದ್ರೆ ಹತ್ತೊಂಬತ್ತರ ಮೂವತ್ತೆಂಟು ಹರಿಪುರ ಕಾಂಗ್ರೆಸ್ ಅಧಿವೇಶನದೊಳಗಡೆ ಅಧ್ಯಕ್ಷ ಯಾರಾಗಿರ್ತಾರೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ರವ್ರು ಅದರಲ್ಲಿ ಪ್ರಸ್ತಾವನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ ಅಂತಂದ್ರ ಈ ಒಂದು ಜವಾಹರ್ಲಾಲ್ ನೆಹರು ಅವರಾಗಿರ್ತಾರೆ ಅದೇ ರೀತಿ ನಮ್ಮ ಭಾರತದೊಳಗಡೆ ಯೋಜನಾ ಆಯೋಗ ಅಂತಕ್ಕಂಥ ಪರಿಕಲ್ಪನೆಯನ್ನ ಪರಿಚಯ ಮಾಡ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಹಾಗಾಗಿ ಅವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರಿತೀವಿ ಅದ ಆರ್ಥಿಕ ಯೋಜನೆಗಳ ಪಿತಾಮಹ ಯಾರು ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಹಾಗಾದ್ರೆ ಪ್ರಪಂಚದಲ್ಲಿನ ಫಸ್ಟ್ ಟೈಮ್ ಯೋಜನೆಗಳಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಅಳವಡಿಸ್ಕೊಂಡವರು ಯಾರು ಅಂತಂದ್ರ ರಷ್ಯಾ ದೇಶದವರು ಯಾರ ಅಧ್ಯಕ್ಷತೆಯಲ್ಲಿ ಅಂದ್ರೆ ಸ್ಟಾಲಿನ್ ಅವರ ಅಧ್ಯಕ್ಷತೆಯಲ್ಲಿ ಎಷ್ಟಲ್ಲಿ ಅಂದ್ರೆ ಹತ್ತೊಂಬತ್ತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರೊಳಗಡೆ ಅಳವಡಿಸ್ಕೊಳ್ತಾರೆ ಸೊ ಇವಿಷ್ಟು ಏನು ಅಂದ್ರ ನಮ್ಮ ಭಾರತದಲ್ಲಿರ್ತಕ್ಕಂತಹ ಆರ್ಥಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಭಾರತ ಒಳಗಡೆ ಯೋಜನೆಗಳು ಜಾರಿಗೆ ಬಂದಿದ್ದನ್ನ ನೋಡಿದ್ವಿ ಅದಾದ ನಂತರ ನೀತಿ ಆಗ ಏನಾಗತ್ತೆ ಅಂತ ಜಾರಿಗೆ ಬರುತ್ತೆ ಓಕೆ ಸೊ ಇದೇನು ಅಂತಂದ್ರ ಇವತ್ತು ನಾವ್ ಮಾಡಿರ್ತಕ್ಕಂತ ಯೋಜನೆಗಳು ಕ್ಲಾಸ್ ಇದು ಪಿ ಎಸ್ ಐ ನೆಕ್ಸ್ಟ್ ಮತ್ತು ಕೆಎಸ್ ಎಕ್ಸಾಮ್ ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ಯೋಜನೆಗಳ ಮೇಲ್ಗಡೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಮೇಲ್ಗಡೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತವೆ ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂಡ್ ಈ ಕ್ಲಾಸ್ ನಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು